ಸ್ವಾಗತವನ್ನು ಕೋರ್ತಾ ಇದ್ದೀನಿ. ತರಬೇತಿದಾರರೇ, ಈಗಾಗಲೇ ನಾನು ಹಲವಾರು ಮಿಷಿನ್ಗಳ ಬಗ್ಗೆ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಕನ್ವೆನ್ಷನಲ್ ಲೇತ್ ಬಗ್ಗೆ ಈಗಾಗಲೇ ಗೊತ್ತಿದೆ. ಅದಾದಮೇಲೆ ಸೆಮಿ ಆಟೋಮೆಟಿಕ್ ಲೇತ್, ಕ್ಯಾಪ್ಸ್ಟನ್ ಟರೆಟ್ ಲೇತ್ ಬಗ್ಗೆ ತಿಳಿಸಿದ್ದೀನಿ. ಜೊತೆಗೆ ಮೆಕ್ಯಾನಿಕಲ್ ಆಟೋಮೇಷನ್ ಲೇತ್ ಬಗ್ಗೆಯೂ ಕೂಡ ಇಂದಿನ ತರಗತಿಯಲ್ಲಿ ನಾನು ತಿಳಿಸ್ಕೊಟ್ಟಿದ್ದೇನೆ. ಸೊ ಮೆಕ್ಯಾನಿಕಲ್ ಆಟೋಮೇಷನಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಕ್ಯಾಮ್ಸ್ ಆ್ಯಂಡ್ ಫಾಲೋಯರ್ಸನ್ನು ನಾವು ಯೂಸ್ ಮಾಡಿ ಆಪರೇಷನ್ಸನ್ನು ಮಾಡಿ ಜಾಬ್ಗಳನ್ನು ಆಟೋಮೆಟಿಕ್ಕಾಗಿ ಪ್ರೊಡ್ಯೂಸ್ ಮಾಡಿ ಮಾಸ್ ಪ್ರೊಡಕ್ಷನನ್ನು ಮಾಡ್ತೀವಿ. ಸೊ ಇವತ್ತಿನ ತರಗತಿಯಲ್ಲಿ ನಾನು ಸೇಮ್ ಲೇತಲ್ಲೇ ಅಥವಾ ಮಷಿನ್ ಟೂಲಲ್ಲೇ ತುಂಬ ಅಡ್ವಾನ್ಸ್ ಆಗಿರುವಂತಹ ಲೇತ್ಗಳ ಬಗ್ಗೆ ನಿಮಗೆ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ತರಗತಿಯ ಟಾಪಿಕ್ ಬಂದು ಇಂಟ್ರಡಕ್ಷನ್ ಟು ಸಿ ಎನ್ ಸಿ ಅಥವಾ ಸಿ ಎನ್ ಸಿ ಮಷಿನ್ ಟೂಲ್ಗಳ ಬಗ್ಗೆ ಇರುವಂತಹ ಟಾಪಿಕ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಇದು ಪಾರ್ಟ್ ಒನ್. ಮತ್ತು ರಿಲೇಟೆಡ್ ಥಿಯರಿ ಫಾರ್ ಎಕ್ಸೈಜ್ 4.1.1.111. ಸೊ ಈ ಒಂದು ರಿಲೇಟೆಡ್ ಥಿಯರಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ನಮ್ಮ ತರಗತಿಯ ವಿಷಯಗಳು ಬಂದು ಸ್ಟೇಟ್ ವಾಟ್ ಈಸ್ ಎನ್ ಸಿ ಮಿಷಿನ್, ಸಿ ಎನ್ ಸಿ ಮಿಷಿನ್ ಅಂದರೆ ಏನು ಅಂತ ತಿಳಿಸ್ಕೊಡ್ತೀನಿ. ಹಾಗೆಯೇ ಲಿಸ್ಟ್ ದ ಕಾಂಪೊನೆಂಟ್ಸ್ ಆಫ್ ಎನ್ ಸಿ ಆರ್ ಸಿ ಎನ್ ಸಿ ಮಿಷಿನ್ಸ್, ಎನ್ ಸಿ ಅಥವಾ ಸಿ ಎನ್ ಸಿ ಮಿಷಿನಲ್ಲಿ ಬರುವಂಥ ಪ್ರಿನ್ಸಿಪಲ್ ಕಾಂಪೊನೆಂಟ್ಗಳ ಬಗ್ಗೆ ತಿಳಿಸ್ಕೊಡ್ತೇನೆ. ಹಾಗೆಯೇ ಡೆಫಿನಿಷನ್ ಆಫ್ ನ್ಯೂಮರಿಕಲ್ ಕಂಟ್ರೋಲ್ ಮಿಷಿನ್. ಸಿ ವಿ ನೋ ವಾಟ್ ಈಸ್ ಮಿಷಿನ್ ಆರ್ ಮಿಷಿನ್ ಟೂಲ್. ಸೊ ಎ ಮಿಷಿನ್ ಟೂಲ್ ಇಸ್ ಎ ಡಿವೈಸ್ ವಿಚ್ ಈಸ್ ಯೂಸ್ಡ್ ಟು ಶೇಪ್ ದ ವರ್ಕ್ ಪೀಸಸ್ ಟು ದ ರಿಕ್ವೈರ್ಡ್ ಸೈಜ್ ಆ್ಯಂಡ್ ಶೇಪ್. ಸೊ ಇಯರ್ ದ ವರ್ಕ್ ಪೀಸ್ ವಿಲ್ ಬಿ ಶೇಪ್ಡ್ ಟು ದ ರಿಕ್ವೈರ್ಡ್ ಶೇಪ್ ಆ್ಯಂಡ್ ಸೈಜ್ ಬೈ ರಿಮೂವಿಂಗ್ ದ ಎಕ್ಸೆಸ್ ಮೆಟೀರಿಯಲ್ ಫ್ರಮ್ ದ ವರ್ಕ್ ಪೀಸ್, ರೈಟ್? ಸೊ ಆ ಥರ ಅನ್ವಾಂಟೆಡ್ ಮೆಟೀರಿಯಲನ್ನು ವರ್ಕ್ ಪೀಸಿಂದ ರಿಮೂವ್ ಮಾಡಿ ಶೇಪ್ ಮಾಡುವಂತಹ ಮಿಷಿನ್ಗಳನ್ನು ನಾವು ಮಷಿನ್ ಟೂಲ್ಸ್ ಅಂತ ಕರಿತೀವಿ. ಓಕೆ, ಸೊ ಈ ಮಷಿನ್ಗೆ ಇನ್ನೊಂದು ಸೇರಿದೆ, ಅದು ನ್ಯೂಮರಿಕಲ್ ಕಂಟ್ರೋಲ್. ಸೊ ವಿ ನೋ ದಟ್ ವಾಟ್ ಈಸ್ ಮಷಿನ್ ಆರ್ ಮಷಿನ್ ಟೂಲ್. ಸೊ ಟು ದಿಸ್ ಮಿಷಿನ್ ಆರ್ ಮಷಿನ್ ಟೂಲ್ ಅಡಿಷನಲಿ ವಿ ಆರ್ ಸೀಯಿಂಗ್ ದಿಸ್ ನ್ಯೂಮರಿಕಲ್ ಕಂಟ್ರೋಲ್. ಹಾಗಾದ್ರೆ ಏನು ನ್ಯೂಮರಿಕಲ್ ಕಂಟ್ರೋಲ್ ಮಿಷಿನ್ ಅಥವಾ ಎನ್ ಸಿ ಮಿಷಿನ್ ಅಂದ್ರೆ ಏನು? ಸೊ ಆಸ್ ಇಟ್ಸ್ ನೇಮ್ ಇಂಡಿಕೇಟ್ಸ್, ದ ಆಕ್ಟಿವಿಟಿ ಆಫ್ ದಿಸ್ ಮಷಿನ್ ಟೂಲ್ ವಿಲ್ ಬಿ ಕಂಟ್ರೋಲ್ಡ್ ಬೈ ನ್ಯೂಮರಿಕಲ್ ಡೇಟಾ. ದೇರ್ಫೋರ್ ಇಟ್ ಈಸ್ ನ್ಯೂಮರಿಕಲಿ ಕಂಟ್ರೋಲ್ಡ್ ಮಷಿನ್ ಟೂಲ್ ಆರ್ ಮಿಷಿನ್ ಆರ್ ಎನ್ ಸಿ ಮಿಷಿನ್ ಅಂತ ಕರಿತೇವೆ. ಸೊ ಈ ಚಿತ್ರದಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ, ಈ ಒಂದು ಮಿಷಿನನ್ನು ನಾವು ಎನ್ ಸಿ ಮಿಷಿನ್ ಅಂತ ಕರಿತೀವಿ. ಸೊ ಇಲ್ಲೇನು ಪ್ಯಾನಲ್ ಬೋರ್ಡ್ ಇದೆ ಅದನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಸೊ ಇದು ಒಂದು ಮಿಷಿನ್ ಇದೆ, ಇದು ವೈರಿಡಿಯಂ ಮಿಷಿನ್ ಅಂತೇಳಿ. ಸೊ ಇಲ್ಲಿ ಕೂಡ ನಾವು ಮಿಷಿನಿಂಗ್ ಆಪರೇಷನ್ಸನ್ನು ಮಾಡ್ತೇವೆ. ವಿ ವಿಲ್ ಯೂಸ್ ದಿಸ್ ಮಿಷಿನ್ ಆರ್ ಆಲ್ಸೋ ಫಾರ್ ಪ್ರೊಡ್ಯೂಸಿಂಗ್ ದ ವರ್ಕ್ ಪೀಸ್ ಆರ್ ಶೇಪಿಂಗ್ ದ ವರ್ಕ್ ಪೀಸ್ ಟು ದ ರಿಕ್ವೈರ್ಡ್ ಶೇಪ್ ಆ್ಯಂಡ್ ಸೈಜ್. ಸೊ ಬರೀ ಇಷ್ಟೇ ಮಿಷಿನ್ ಇದ್ದರೆ ಇದು ಜಸ್ಟ್ ಜನರಲ್ ಮಿಷಿನ್ ಟೂಲ್ ಅಷ್ಟೇ. ಇನ್ ಅಡಿಷನ್ ಟು ದಿಸ್ ಮಷಿನ್ ಆರ್ ಮಷಿನ್ ಟೂಲ್ ಅದರ್ ಕಾಂಪೊನೆಂಟ್ ಈಸ್ ದೇರ್ ಸಿಯರ್. ಒನ್ ಮೋರ್ ಅಡಿಷನಲ್ ಕಾಂಪೊನೆಂಟ್ ಈಸ್ ಫಿಕ್ಸ್ಡ್ ಟು ದಿಸ್ ಮಿಷಿನ್. ಸೊ ಈ ಪಾರ್ಟ್ ಫಿಕ್ಸ್ ಆಗಿರೋದ್ರಿಂದ ಇದು ನ್ಯೂಮರಿಕಲ್ ಕಂಟ್ರೋಲ್ ಮಿಷಿನ್ ಅಂತ ಆಗ್ತದೆ. ಸೊ ಈ ಮಷಿನ್ ಏನಿದೆ, ಈ ಮಿಷಿನ್ ಟೂಲಿನ ಆಕ್ಟಿವಿಟೀಸನ್ನು, ಆಪರೇಷನ್ಸನ್ನು, ಸ್ಲೈಡ್ ಮೂಮೆಂಟ್ಸನ್ನು, ಸ್ಪಿಂಡಲ್ ರೊಟೇಷನನ್ನು ವಿ ವಿಲ್ ಕಂಟ್ರೋಲ್ ನಾಟ್ ಮ್ಯಾನ್ಯುಯಲಿ ಬಟ್ ಬೈ ಯೂಸಿಂಗ್ ದ ನ್ಯೂಮರಿಕಲ್ ಡೇಟಾ. ಸೊ ದೇರ್ ಫೋರ್ ಇಟ್ ಈಸ್ ನ್ಯೂಮರಿಕಲಿ ಕಂಟ್ರೋಲ್ಡ್ ಮಷಿನ್ ಅಂತ ಕರಿತೀವಿ. ಸೊ ಏನು ಹಾಗಾದರೆ, ಇಟ್ ಈಸ್ ಎ ಮಷಿನ್ ಟೂಲ್ ಇನ್ ವಿಚ್ ಆಲ್ ದ ಆಪರೇಷನ್ಸ್ ರಿಕ್ವೈರ್ಡ್ ಟು ಫಿನಿಶ್ ಎ ವರ್ಕ್ ಪೀಸ್ ಆರ್ ಕಂಟ್ರೋಲ್ಡ್ ಬೈ ಆಲ್ಫಾ ನ್ಯೂಮರಿಕಲ್ ಡೇಟಾ. ಆಲ್ಫಾ ನ್ಯೂಮರಿಕಲ್ ಡೇಟಾ ಅಂದ್ರೇನು? ನಾವು ಈ ಡೇಟಾ ಏನು ಕೊಡ್ತೀವಿ ಅದರಲ್ಲಿ ಆಲ್ಫಾಬೆಟ್ಸ್ ಇರುತ್ತೆ, ನ್ಯೂಮರಲ್ಸು ಇರುತ್ತೆ, ನ್ಯೂಮರಿಕಲ್ ನಂಬರ್ಸು ಕೂಡ ಇರುತ್ತೆ. ಓಕೆ, ಈ ಆಲ್ಫಾ ನ್ಯೂಮರಿಕಲ್ ಡೇಟಾ ಅಂದರೆ ಇಟ್ ಇನ್ಕ್ಲೂಡ್ಸ್ ಆಲ್ಫಾಬೆಟ್ಸ್, ನಂಬರ್ಸ್ ಆ್ಯಂಡ್ ಸಿಂಬಲ್ಸ್ ಪ್ಲಸ್ ಮೈನಸ್. ಸೊ ಈ ಥರ ನಾವು ಸಿಂಬಲ್ಸನ್ನು ಕೂಡ ಬಳಸಿ, ಆಲ್ಫಾಬೆಟ್ಸ್ ಬಳಸಿ, ನಂಬರ್ಗಳನ್ನು ಬಳಸಿ
ನಾವು ನ್ಯೂಮರಿಕಲ್ ಡೇಟಾವನ್ನು ಜನರೇಟ್ ಮಾಡ್ತೀವಿ. ಸೊ ದೀಸ್ ನ್ಯೂಮರಿಕಲ್ ಡೇಟಾಸ್ ಆರ್ ಯೂಸ್ ಟು ಕಂಟ್ರೋಲ್ ದ ವೇರಿಯಸ್ ಮೂಮೆಂಟ್ಸ್ ಆಫ್ ಸ್ಲೈಡ್ ಮೂಮೆಂಟ್ಸ್ ಆಫ್ ಮಷಿನ್ ಟೂಲ್ಸ್. ಸೊ ಬೈ ಕಂಟ್ರೋಲಿಂಗ್ ದ ಸ್ಲೈಡ್ಸ್ ಮೋಷನ್ಸ್ ವಿ ಕ್ಯಾನ್ ಪ್ರೊಡ್ಯೂಸ್ ದ ರಿಕ್ವೈರ್ಡ್ ಶೇಪ್ ಆ್ಯಂಡ್ ಸೈಜ್ ಔಟ್ ಆಫ್ ಗಿವನ್ ವರ್ಕ್ ಪೀಸಸ್. ಓಕೆ, ಸೊ ಈಗ ಗೊತ್ತಾಯಿತು ನಿಮಗೆ ಎನ್ ಸಿ ಮಿಷಿನ್ ಅಂದರೆ ಏನು ಅಂತ. ಸೊ ಇಲ್ಲಿ ಇನ್ನು ಮುಂದುವರೆದು ನಾವು ಕೆಲವೊಂದನ್ನು ಗಮನಿಸಬೇಕಾಗತ್ತೆ. ದ ರಿಕ್ವೈರ್ಡ್ ಡೇಟಾ ವಿಲ್ ಬಿ ಫೀಡ್ ಫ್ರಮ್ ಔಟ್ಸೈಡ್ ಥ್ರೂ ಪಂಚರ್ ಟೇಪ್ ಫ್ಲಾಫಿ ಸಿ ಡಿ ಆರ್ ಡಿಸ್ಕೆಟ್ಸ್. ಇದಕ್ಕೇನು ಡೇಟಾ ಬೇಕು, ನ್ಯೂಮರಿಕಲ್ ಡೇಟಾ ಬೇಕು ಈ ಮಿಷಿನ್ಗೆ, ಅದನ್ನು ನಾವು ಹೊರಗಡೆಯಿಂದ ಟೇಪ್ ಪೇಪರ್ ಟೇಪಲ್ಲಿ ಪಂಚ್ ಆಗಿರುವಂಥ ಪೇಪರ್ ಟೈಪನ್ನು ಟೇಪನ್ನು ಯೂಸ್ ಮಾಡ್ತೀವಿ, ಅಥವಾ ಫ್ಲಾಫಿಗಳಲ್ಲಿ ಪ್ರೋಗ್ರಾಮ್ಗಳನ್ನು ಜನರೇಟ್ ಮಾಡಿ ಸ್ಟೋರ್ ಮಾಡಿ ಇದಕ್ಕೆ ಫೀಡ್ ಮಾಡ್ತೀವಿ. ಸಿ ಡಿ ಇರ್ಬೋದು ಅಥವಾ ಡಿಸ್ಕೆಟ್ಸ್ ಇರ್ಬೋದು. ಸೊ ಇವೇನಿದಾವಲ್ಲ ಪಂಚ್ ಟೈಪಲ್ಲಿ ಇದಕ್ಕೆ ಇದರಲ್ಲಿ ಹೋಲ್ಗಳನ್ನು ಮಾಡಿ ಪ್ರೋಗ್ರಾಮ್ಸ್ ಪ್ರಕಾರ ಹೋಲ್ಗಳನ್ನು ಪ್ರೊಡ್ಯೂಸ್ ಮಾಡಿ ಪಂಚ್ ಆಗಿರುವಂಥ ಟೇಪನ್ನು ಈ ಮಿಷಿನ್ಗೆ ಫೀಡ್ ಮಾಡಿ ಮಿಷಿನಲ್ಲಿ ರೀಡ್ ಮಾಡುವಂಥ ಫೆಸಿಲಿಟಿ ಇರುತ್ತೆ. ರೀಡ್ ಮಾಡಿ ಸಿಗ್ನಲನ್ನು ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡುವಂಥ ಫೆಸಿಲಿಟೀಸ್ ಇರುತ್ತೆ. ಅದು ಕೊಟ್ಟಂಥ ಟೇಪಲ್ಲಿರುವಂಥ ಇನ್ಸ್ಟ್ರಕ್ಷನ್ಸನ್ನು ರೀಡ್ ಮಾಡಿ ಅದರ ಪ್ರಕಾರ ಮಿಷಿನನ್ನು ರನ್ ಮಾಡಿ ನಮಗೆ ಬೇಕಾಗಿರುವಂಥ ಜಾಬ್ಗಳನ್ನು ಮಾಡಿಕೊಡ್ತದೆ. ಹಾಗೆಯೇ ಫ್ಲಾಪಿಗಳಾಗಿರ್ಬೋದು, ಸಿ ಡಿಗಳಾಗಿರ್ಬೋದು, ಮತ್ತು ಡಿಸ್ಕೆಟ್ಸ್ ಆಗಿರ್ಬೋದು. ಓಕೆ, ಸೊ ಈ ಥರ ನ್ಯೂಮರಿಕಲ್ ಡೇಟಾವನ್ನು ಕೊಟ್ಟು ಜಾಬ್ಗಳನ್ನು ಮಾಡಿಸುವಂಥ ಮಷಿನ್ ಟೂಲನ್ನು ನಾವು ಎನ್ ಸಿ ಮಿಷಿನ್ ಅಂತ ಕರಿತೀವಿ. ಸೊ ಈಗಾಗಲೇ ನಾವು ನೋಡಿದಂಥ ಮಷಿನ್ಗಳಲ್ಲಿ ಎಕ್ಸೆಪ್ಟ್ ಆಟೋಮೆಟಿಕ್ ಲೇತ್, ಕ್ಯಾಪ್ಸ್ಟನ್ ಟರೆಟ್ ಲೇತ್, ಆರ್ಡಿನರಿ ಲೇತಲ್ಲಿ ಫಾರ್ ಮೂವಿಂಗ್ ದ ಸ್ಲೈಡ್ಸ್ ವಿ ಆರ್ ಆಪರೇಟರ್ ಈಸ್ ಗಿವಿಂಗ್ ದ ಮೋಷನ್ ಟು ದ ಸ್ಲೈಡ್ಸ್, ಇಸ್ ಇಟ್ ನಾಟ್? ಸೊ ಸ್ಪಿಂಡಲಿಗೆ ಮಾತ್ರ ನಾವು ಮೋಟರ್ನ ಯೂಸ್ ಮಾಡಿ ಮೋಟ್ರಿಂದ ಡ್ರೈವ್ ಟ್ರಾನ್ಸ್ಫರ್ ಮಾಡಿ ಸ್ಪಿಂಡಲ್ಗೆ ಜಾಬನ್ನು ರೊಟೇಟ್ ಮಾಡ್ಕೋತಿದ್ವಿ. ಇನ್ನೆಲ್ಲ ಮ್ಯಾಕ್ಸಿಮಮ್ ಮೂಮೆಂಟ್ಸನ್ನು ಎಕ್ಸೆಪ್ಟ್ ಥ್ರೆಡ್ಡಿಂಗ್ ಮಾಡುವಾಗ ಒಂದು ಸೈಡಲ್ಲಿ ಮಾತ್ರ ಆಟೋಮೆಟಿಕ್ ಕೊಡ್ತಾ ಇದ್ವಿ. ಇನ್ನೆಲ್ಲ ಆಪರೇಷನ್ಸು ಕೂಡ ಆಲ್ಮೋಸ್ಟ್ ಸ್ಲೈಡ್ಸ್ಗೆ ಮೂಮೆಂಟ್ ಕೊಡಲಿಕ್ಕೆ, ಕ್ರಾಸ್ ಸ್ಲೈಡ್ ಇರ್ಬೋದು, ಸ್ಯಾಡಲ್ ಇರ್ಬೋದು, ಕ್ಯಾರೇಜ್ ಇರ್ಬೋದು, ಟಾಪ್ ಸ್ಲೈಡ್ ಇರ್ಬೋದು, ಆ ಎಲ್ಲ ಸ್ಲೈಡ್ಗಳಿಗೆ ಮೋಷನ್ಸನ್ನು ಕೊಡುವಾಗ ನಾವು ಆಪರೇಟ್ರು ಮೂಮೆಂಟನ್ನು ಕೊಡ್ತಾಯಿದ್ರು. ಆದರೆ ಇಲ್ಲಿ ಇನ್ಸ್ಟೆಡ್ ಆಫ್ ಆಪರೇಟರ್ ವಿ ಆರ್ ಯೂಸಿಂಗ್ ದ ನ್ಯೂಮರಿಕಲ್ ಡೇಟಾ ಫಾರ್ ಕಂಟ್ರೋಲಿಂಗ್ ದ ಮೂಮೆಂಟ್ಸ್. ಓಕೆ, ಸೊ ನೆಕ್ಸ್ಟು ಇದರಲ್ಲಿ ಏನಾಗಿತ್ತು, ಈ ಎನ್ ಸಿ ಮಿಷಿನಲ್ಲಿ ಏನಿದೆ, ಇಲ್ಲಿ ನಾವು ಯಾವುದೇ ಒಂದು ಪ್ರೋಗ್ರಾಮನ್ನು ಈ ಮಿಷಿನ್ಗೆ ಫೀಡ್ ಮಾಡಬೇಕು ಅಂದರೆ ಟೇಪ್ಗಳನ್ನು ರೆಡಿ ಮಾಡಬೇಕಾಗುತ್ತೆ. ಪಂಚ್ ಟೇಪನ್ನು ಹೊರಗಡೆಯಿಂದ ಪಂಚ್ ಟೇಪನ್ನು ಪ್ರಿಪೇರ್ ಮಾಡಬೇಕಾಗತ್ತೆ, ಅಥವಾ ಫ್ಲಾಫಿಗಳನ್ನು ಡಿಸ್ಕೆಟ್ಗಳನ್ನು ಪ್ರಿಪೇರ್ ಮಾಡಿ ಆನಂತರ ಮಿಷಿನ್ಗೆ ಫೀಡ್ ಮಾಡಬೇಕಾಗತ್ತೆ. ಇನ್ ಕೇಸ್ ಜಾಬಲ್ಲಿ ಏನೋ ಸಣ್ಣ ಪುಟ್ಟ ವೇರಿಯೇಷನ್ ಆಯಿತು, ಮತ್ತೆ ಆ ಟೇಪನ್ನು ಹೊರಗಡೆಗೆ ತಗೊಂಡು ಮತ್ತೆ ರೀ ಪ್ರೋಗ್ರಾಮನ್ನು ಮಾಡಿ ಮತ್ತೆ ಪಂಚ್ ಮಾಡಿ ಇದಕ್ಕೆ ಇನ್ಪುಟ್ ಮಾಡಬೇಕಾಗತ್ತೆ. ಮತ್ತು ಈ ಏನು ಈ ಎಕ್ಸ್ಟರ್ನಲ್ ಡಿವೈಸ್ ಇದೆ, ಪ್ರೋಗ್ರಾಮ್ ಸ್ಟೋರಿಂಗ್ ಡಿವೈಸ್ ಇದೆ, ಇದನ್ನು ಸ್ಟೋರ್ ಮಾಡುವಂಥದ್ದು ದೊಡ್ಡ ಕಷ್ಟದ ಕೆಲಸ, ತುಂಬ ಕಷ್ಟಪಟ್ಟು ಇವೆಲ್ಲವನ್ನೂ ಸ್ಟೋರ್ ಮಾಡ್ಕೋಬೇಕಾಗತ್ತೆ. ಡೇ ಬೈ ಡೇ ಯೂಸ್ ಮಾಡ್ತಾ ಏನಾಗುತ್ತೆ, ಇವು ಡ್ಯಾಮೇಜ್ ಆಗೋದ್ರೆ ಈ ಕರೆಕ್ಟಾಗಿ ಪ್ರೋಗ್ರಾಮ್ಗಳು ರೀಡ್ ಆಗಲ್ಲ, ನಮಗೆ ಜಾಬ್ಗಳು ಸರಿಯಾಗಿ ಬರಲ್ಲ, ಇದರಿಂದ ಸಾಕಷ್ಟು ಸಮಸ್ಯೆಗಳು ನಮಗೆ ಉದ್ಭವ ಆಗ್ತದೆ. ಸೊ ಇಲ್ಲೇನು ಡಿಸಡ್ವಾಂಟೇಜ್ ಇದೆ, ಇದನ್ನು ಎಲಿಮಿನೇಟ್ ಮಾಡುವಂತಹ ಮತ್ತೊಂದು ಮಿಷಿನನ್ನು ನಾವು ಈಗ ನೋಡ್ತೀವಿ, ಅದು ಸಿ ಎನ್ ಸಿ ಮಿಷಿನ್. ಸಿ ಎನ್ ಸಿ ಕಂಪ್ಯೂಟರ್ ನ್ಯೂಮರಿಕಲ್ ಕಂಟ್ರೋಲ್ಡ್ ಮಷಿನ್. ಸೊ ಇದು ಕೂಡ ಎನ್ ಸಿ ಮಿಷಿನೇ ನೋಡಿ, ಇಲ್ಲಿ ನ್ಯೂಮರಿಕಲ್ ಕಂಟ್ರೋಲ್ ಮಿಷಿನೇ ಅಥವಾ ಮಿಷಿನ್ ಟೂಲೇ, ಆದರೆ ಇದಕ್ಕೆ ಅಡಿಷನಲ್ ಆಗಿ ಕಂಪ್ಯೂಟರ್ ಅಂತ ಸೇರಿಕೊಂಡಿದೆ. ಅಂದರೆ ಅಲ್ಲೇನು ಫ್ಲಾಫಿ ಟೇಪು ಮತ್ತು ಡಿಸ್ಕೆಟ್ಸ್ ಏನು ನಾವು ಹೊರಗಡೆಯಿಂದ ಪ್ರೋಗ್ರಾಮ್ಗಳನ್ನು ಪ್ರೊಡ್ಯೂಸ್ ಮಾಡಿ ಅದು ಸ್ಟೋರ್ ಮಾಡಲಿಕ್ಕೆ ಏನು ಸಮಸ್ಯೆ ಇತ್ತು, ಆ ಒಂದು ಪ್ರಾಬ್ಲಮನ್ನು ರಿಮೂವ್ ಮಾಡುವಂಥ ಓವರ್ಕಮ್ ಮಾಡುವಂಥ ಫೆಸಿಲಿಟಿಯನ್ನು ಈ ಮಿಷಿನಲ್ಲಿ
ಇನ್ಪುಟ್ ಮಾಡಿರ್ತಾರೆ. ಸೊ ಹಾಗಾಗಿ ಈ ನ್ಯೂಮರಿಕಲ್ ಕಂಟ್ರೋಲ್ ಜೊತೆಗೆ ಕಂಪ್ಯೂಟರ್ ಒಂದು ಸೇರಿಕೊಂಡಿದೆ. ಓಕೆ, ಸೊ ಈ ಒಂದು ಮಿಷಿನ್ನಲ್ಲಿ ನ್ಯೂಮರಿಕಲ್ ಫೆಸಿಲಿಟಿಯ ಜೊತೆಗೆ ಕಂಪ್ಯೂಟರ್ ಇರುತ್ತೆ. ಎ ಡೆಡಿಕೇಟೆಡ್ ಕಂಪ್ಯೂಟರ್ ಈಸ್ ಫಿಕ್ಸ್ಡ್ ಟು ದಿಸ್ ಮಷಿನ್ ಟೂಲ್, ಟು ದಿಸ್ ನ್ಯೂಮರಿಕಲ್ ಕಂಟ್ರೋಲ್ ಮಷಿನ್. ಸೊ ಈ ಕಂಪ್ಯೂಟರ್ನ ಈ ನ್ಯೂಮರಿಕಲ್ ಕಂಟ್ರೋಲ್ಗೆ ಫಿಕ್ಸ್ ಮಾಡಿದ ಮೇಲೆ ಈ ಒಂದು ಮಿಷಿನನ್ನು ನಾವು ಸಿ ಎನ್ ಸಿ ಮಿಷಿನ್ ಅಂತೇಳಿ ಕರಿತೇವೆ. ಹಾಗಾದರೆ ಸಿ ಎನ್ ಸಿ ಅಂದರೆ ಏನು? ಸೇಮ್ ನ್ಯೂಮರಿಕಲ್ ಕಂಟ್ರೋಲ್ಗೆ ಏನು ನಾವು ನೋಡಿದ್ದೀವಿ ಅದೇ ಡೆಫಿನಿಷನ್ ಇರುತ್ತೆ, ಆದರೆ ಸಣ್ಣ ವೇರಿಯೇಷನ್ ಇರುತ್ತೆ. ನೋಡಿ, ಇಲ್ಲಿ ಇಟ್ ಈಸ್ ಎ ಮಷಿನ್ ಟೂಲ್, ಇದೊಂದು ಮಷಿನ್ ಟೂಲು ಇನ್ ವಿಚ್ ಆಲ್ ದ ಆಪರೇಷನ್ಸ್ ರಿಕ್ವೈರ್ಡ್ ಟು ಫಿನಿಶ್ ಎ ವರ್ಕ್ ಪೀಸ್ ಆರ್ ಕಂಟ್ರೋಲ್ಡ್ ಬೈ ಆಲ್ಫಾ ನ್ಯೂಮರಿಕಲ್ ಡೇಟಾ. ಸೊ ಇದು ಕೂಡ ಹಾಗೇನೆ, ಇದೊಂದು ಮಿಷಿನು. ಈ ಮಿಷಿನಿನ ಎಲ್ಲ ಆಕ್ಟಿವಿಟೀಸನ್ನು, ಸ್ಲೈಡ್ ಮೋಷನ್ಸನ್ನು, ರೊಟೇಷನ್ಸನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಆಲ್ಫಾ ನ್ಯೂಮರಿಕಲ್ ಡೇಟಾವನ್ನು ಯೂಸ್ ಮಾಡ್ತೀವಿ. ಅದನ್ನು ನಾವು ಪ್ರೋಗ್ರಾಮ್ ಅಂತಲೂ ಕೂಡ ಕರಿತೀವಿ. ಸೊ ದಟ್ ಪ್ರೋಗ್ರಾಮ್ ಅಗೇನ್ ಇನ್ಕ್ಲೂಡ್ಸ್ ಆಲ್ಫಾಬೆಟ್ಸ್, ನಂಬರ್ಸ್ ಆ್ಯಂಡ್ ಸಿಂಬಲ್ಸ್. ಸೊ ಈ ಮೂರನ್ನು ಕೂಡ ಯೂಸ್ ಮಾಡಿ ಅಕಾರ್ಡಿಂಗ್ ಟು ದ ಶೇಪ್ ಆ್ಯಂಡ್ ಸೈಜ್ ಆಫ್ ದ ವರ್ಕ್ ಪೀಸ್ ವಿ ವಿಲ್ ರೈಟ್ ದ ಪ್ರೋಗ್ರಾಮ್ಸ್, ವಿ ವಿಲ್ ಜನರೇಟ್ ದ ಪ್ರೋಗ್ರಾಮ್ಸ್. ಬೈ ಯೂಸಿಂಗ್ ದೋಸ್ ಡೇಟಾ ದ ಮಿಷಿನ್ ವಿಲ್ ಪ್ರೊಡ್ಯೂಸ್ ದ ವರ್ಕ್ ಪೀಸಸ್. ಸೊ ಇದನ್ನು ನಾವು ನ್ಯೂಮರಿಕಲ್ ಕಂಟ್ರೋಲ್ ಮಿಷಿನ್ ಅಂತ ಕರಿತಿದ್ದೀವಿ. ಸೊ ಈ ನ್ಯೂಮರಿಕಲ್ ಡೇಟಾವನ್ನು ಬರೀಲಿಕ್ಕೆ ಮತ್ತು ಸ್ಟೋರ್ ಮಾಡಲಿಕ್ಕೆ ಮತ್ತೊಂದು ಇದರಲ್ಲಿ ಅವಕಾಶವನ್ನು ನಾವು ನೋಡ್ಬೋದು. ಅದು ದಿಸ್ ಕಂಟೈನ್ಸ್ ಎ ಕಂಪ್ಯೂಟರ್ ಫಾರ್ ರೈಟಿಂಗ್ ಆ್ಯಂಡ್ ಸ್ಟೋರಿಂಗ್ ದ ಪ್ರೋಗ್ರಾಮ್ಸ್. ಸೊ ಅಲ್ಲೇನು ಎನ್ ಸಿ ಮಿಷಿನಲ್ಲಿ ಪ್ರಾಬ್ಲಮ್ ಇತ್ತು, ಪ್ರೋಗ್ರಾಮ್ಗಳನ್ನು ಬರೀಲಿಕ್ಕೆ ಕಷ್ಟ ಆಗ್ತಿತ್ತು, ಹೊರಗಡೆ ನಾವು ಪಂಚ್ಗಳನ್ನು, ಡಿಸ್ಕೇಟ್ಸನ್ನು, ಸಿ ಡಿಗಳನ್ನು ರೆಡಿ ಮಾಡ್ಕೊಂಡು ಬರಬೇಕಿತ್ತು, ಸಣ್ಣ ವೇರಿಯೇಷನ್ ಆದರೂ ಕೂಡ ಇಡೀ ಟೇಪ್ನೇ ಅಲ್ಲಿ ಚೇಂಜ್ ಮಾಡಬೇಕಾಗ್ತಿತ್ತು. ಸೊ ಆ ಒಂದು ಪ್ರಾಬ್ಲಮನ್ನು ಎಲಿಮಿನೇಟ್ ಮಾಡಲಿಕ್ಕೆ ಇಲ್ಲಿ ಒಂದು ಡೆಡಿಕೇಟೆಡ್ ಕಂಪ್ಯೂಟರನ್ನು ಹಾಕ್ತಾರೆ. ಸೊ ಬೈ ಯೂಸಿಂಗ್ ದಟ್ ಕಂಪ್ಯೂಟರ್ ವಿ ಕ್ಯಾನ್ ರೈಟ್ ದ ಪ್ರೋಗ್ರಾಮ್ಸ್ ಆ್ಯಂಡ್ ಆಲ್ಸೋ ಇಟ್ ಈಸ್ ಪಾಸಿಬಲ್ ಅಸ್ ಟು ಸ್ಟೋರ್ ದ ಪ್ರೋಗ್ರಾಮ್ ಆ್ಯಂಡ್ ವಿ ಕ್ಯಾನ್ ಈಸಿಲಿ ಆಲ್ಟರ್ ದ ಪ್ರೋಗ್ರಾಮ್ ಇಫ್ ದೇರ್ ಈಸ್ ಎನಿ ಸ್ಮಾಲ್ ವೇರಿಯೇಷನ್ಸ್, ಎನಿ ಸ್ಮಾಲ್ ಮಿಸ್ಟೇಕ್ಸ್ ಇನ್ ದ ಪ್ರೋಗ್ರಾಮ್ಸ್. ಓಕೆ, ಸೊ ಈಗ ಆಲ್ ದ ಮೂಮೆಂಟ್ಸ್ ಆರ್ ಆಲ್ ದ ಆಪರೇಷನ್ಸ್ ಕ್ಯಾನ್ ಬಿ ಕಂಟ್ರೋಲ್ಡ್ ಅಂತ ಹೇಳಿದ್ವಿ, ತಿಳ್ಕೊಂಡ್ವಿ ಅಲ್ಲಿ. ಹಾಗಾದರೆ ಆಲ್ ದ ಆಪರೇಷನ್ಸ್ ಆಲ್ ದ ಮೂಮೆಂಟ್ಸ್ ಅಂದ್ರೆ ಏನು? ಆಲ್ ದ ಮೂಮೆಂಟ್ಸ್ ಆಫ್ ಸ್ಲೈಡ್ಸ್, ಇಲ್ಲೇನು ಸ್ಲೈಡ್ ಇದೆ, ಕ್ರಾಸ್ ಸ್ಲೈಡ್ ಮೂಮೆಂಟ್ ಇರ್ಬೋದು ಅಥವಾ ಸ್ಯಾಡಲ್ ಮೂಮೆಂಟ್ ಇರ್ಬೋದು, ಆ ಮೂಮೆಂಟ್ಸನ್ನು ನಾವು ಈ ಡೇಟಾದಲ್ಲಿ ಕಂಟ್ರೋಲ್ ಮಾಡ್ತೀವಿ. ಹಾಗೇ ಸ್ಪಿಂಡಲ್ ಸ್ಪೀಡು ಮತ್ತು ಸ್ಪಿಂಡಲ್ ಡೈರೆಕ್ಷನ್ ಇರ್ಬೋದು, ರಿಕ್ವೈರ್ಡ್ ಟೂಲ್ಗಳನ್ನು ಸೆಲೆಕ್ಟ್ ಮಾಡೋದಿರ್ಬೋದು, ಕೂಲೆಂಟ್ ಮೋಟ್ರನ್ನು ಆನ್ ಆಫ್ ಮಾಡೋದಿರ್ಬೋದು, ಮತ್ತು ಇನ್ನೂ ಸುಮಾರು ಆಪರೇಷನ್ಸ್ ಬರುತ್ತೆ. ಆಲ್ ದೀಸ್ ಆಪರೇಷನ್ಸ್ ಆರ್ ಕಂಟ್ರೋಲ್ಡ್ ಬೈ ಡೇಟಾ ಫಾರ್ ಸ್ಟೋರಿಂಗ್ ದ ಡೇಟಾ, ಫಾರ್ ಜನರೇಟಿಂಗ್ ದ ಡೇಟಾ ವಿ ಹ್ಯಾವ್ ಎ ಡೆಡಿಕೇಟೆಡ್ ಕಂಪ್ಯೂಟರ್ ಇಯರ್. ದೇರ್ ಫೋರ್ ದೀಸ್ ಟೈಪ್ಸ್ ಆಫ್ ಮಿಷಿನ್ಸ್ ಆರ್ ಕಾಲ್ಡ್ ಆಸ್ ಸಿ ಎನ್ ಸಿ ಮಷಿನ್ ಆರ್ ಸಿ ಎನ್ ಸಿ ಮಷಿನ್ ಟೂಲ್. ಸೊ ಹಾಗಾದರೆ ಇದು ನ್ಯೂಮರಿಕಲ್ ಡೇಟಾವನ್ನು ಯೂಸ್ ಮಾಡಿ ನಮಗೆ ಜಾಬನ್ನು ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ. ಹಾಗಾದರೆ ಇದು ಯಾವ ರೀತಿ ನ್ಯೂಮರಿಕಲ್ ಡೇಟಾವನ್ನು ಯೂಸ್ ಮಾಡಿ ಜಾಬ್ಗಳನ್ನು ಮಾಡುತ್ತೆ ಅಂತೇಳಿ ಒಂದ್ಸರಿ ನೀವು ನೋಡ್ಬೋದು. ಈಗ ನೋಡಿ, ಇದು ಸಿ ಎನ್ ಸಿ ಮಿಷಿನ್. ಸೊ ಇದು ಆರ್ಡಿನರಿ ಮಿಷಿನ್ ಇರುವಂಥ ಫೆಸಿಲಿಟೀಸ್ ಇರುತ್ತೆ. ಚೆಕ್ಕು, ಟೂಲ್ ಹೋಲ್ಡಿಂಗ್, ತರೇಟು ಮತ್ತು ಟೈಸ್ಟಾಕ್ ಎಲ್ಲ ಇರುತ್ತೆ. ಸೊ ಇದರ ಮೂಮೆಂಟ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾವು ನ್ಯೂಮರಿಕಲ್ ಡೇಟಾವನ್ನು ಯೂಸ್ ಮಾಡ್ತೀವಿ. ಆ ನ್ಯೂಮರಿಕಲ್ ಡೇಟಾವನ್ನು ಬರೀಲಿಕ್ಕೆ ಈ ಕಂಪ್ಯೂಟರ್ನ ಯೂಸ್ ಮಾಡ್ತೀವಿ. ಸೊ ನೋಡಿ, ಇದನ್ನು ನಾವು ನ್ಯೂಮರಿಕಲ್ ಡೇಟಾ ಅಂತ ಕರಿತೀವಿ. ನೋಡಿ, ಇಲ್ಲೆಲ್ಲ ಆಲ್ಫಾಬೆಟ್ಸ್ ಇದೆ, ನಂಬರ್ಸ್ಗಳಿದೆ, ಸಿಂಬಲ್ಸ್ಗಳಿದೆ, ಪ್ಲಸ್ಸು ಮೈನಸ್ ಎಲ್ಲ ಇದೆ. ಸೊ ಈ ಒಂದು ಡೇಟಾವನ್ನು ಯೂಸ್ ಮಾಡಿ ಈ ಡೇಟಾವನ್ನು ಬರೀಲಿಕ್ಕೆ ನಾವು ಇಲ್ಲಿ ಕೀಬೋರ್ಡ್ ಥರನೇ ಫೆಸಿಲಿಟಿ ಸಿಗುತ್ತೆ. ಇದು ಲೈಕ್ ಕಂಪ್ಯೂಟರೇ. ಸೊ ಈ ಒಂದು ಕೀಬೋರ್ಡನ್ನು ಯೂಸ್ ಮಾಡಿ ನಾವು ಈ ಪ್ರೋಗ್ರಾಮನ್ನು ಇಲ್ಲಿ ಬರಿತೇವೆ. ಸೊ ಈ ಪ್ರೋಗ್ರಾಮನ್ನು ಯೂಸ್ ಮಾಡಿ ನಾವು ಜಾಬನ್ನು ಮಾಡ್ತೀವಿ. ಅಲ್ಲಿ ಫಿಕ್ಸ್ ಮಾಡಿರುವಂತಹ ಜಾಬ್ ಏನಿದೆ ಅದರ ಆಪರೇಷನ್ಸನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ, ಕಂಪ್ಲೀಟ್ ಮಾಡಲಿಕ್ಕೆ ನಾವಿಲ್ಲಿ ಈ ಡೇಟಾವನ್ನು ಯೂಸ್ ಮಾಡ್ತೀವಿ. ಸೊ ನೋಡಿ, ಈಗ ಯಾವ ರೀತಿ ನಾವಿಲ್ಲಿ ಜಾಬನ್ನು ಮಾಡ್ಬೋದು ಅಂತೇಳಿ ನೋಡಿ. ಈಗ ಸ್ಲೈಡ್ ಮೂಮೆಂಟ್ಸ್ ಎಲ್ಲ ಮಾಡ್ತಾ ಇದೆ. ಕಟಿಂಗ್ ಟೂಲ್ ಜಾಬ್ ಹತ್ರ ಬಂದು
ಆಪರೇಷನ್ಸ್ ಅನ್ನು ಮಾಡುವಂಥದ್ದನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಪ್ಲೇನ್ ಟರ್ನಿಂಗ್ ಆಪರೇಷನ್ ಆಗ್ತಾ ಇದೆ, ಸ್ಟೆಪ್ ಟರ್ನಿಂಗ್ ಆಗುತ್ತೆ ಇಲ್ಲಿ. ಇದೆಲ್ಲ ಮೂಮೆಂಟ್ಸ್ ಕೂಡ ನಾವು ಡೇಟಾವನ್ನು ಹಾಕಿ ಕರೆಕ್ಟ್ ಆಗಿ ಬಟನ್ ಬರೀತೀವಲ್ಲ ಅದ್ರ ಮೇಲೆ ಈ ಮೂಮೆಂಟ್ಸ್ ಅನ್ನು ಡಿಪೆಂಡ್ ಆಗಿದೆ. ಸೊ ಇಲ್ಲಿ ಏನು ರನ್ ಆಗ್ತಾ ಇದೆ ಅಂತ ಕೂಡ ನಾವು ಇಲ್ಲಿ ನೋಡ್ಬೋದು. ನಮ್ಮ ಕನ್ವೆನ್ಷನ್ ಅಲ್ಲಿ ಈ ಫೆಸಿಲಿಟಿ ಸಿಗೋದಿಲ್ಲ, ಏನು ಡೈಮೆನ್ಷನ್ ಆಗ್ತಾ ಇದೆ ಅಂತ ನೋಡುವಂಥ ವ್ಯವಸ್ಥೆ ಅಲ್ಲಿರಲ್ಲ. ಬಟ್ ಇದರಲ್ಲಿ ಎಲ್ಲ ಪೊಸಿಷನ್ಸ್ ಕೂಡ ನಾವು ಚೆಕ್ ಮಾಡ್ಕೋಬಹುದು. ಟೂಲ್ ಚೇಂಜ್ ಆಗ್ತಾ ಇರೋ ಅಕಾರ್ಡಿಂಗ್ ಟು ದ ಕಮ್ಯಾಂಡಿಂಗ್ ವರ್ಕ್ ಆಗುತ್ತೆ. ಸೆಂಟ್ರಲ್ ಡ್ರಿಲ್ಲಿಂಗ್ ಆಗ್ತಾ ಇದೆ, ಸೆಂಟ್ರಲ್ ಡ್ರಿಲ್ಲಿಂಗ್ ಆಗ್ತಾ ಇದೆ ನೋಡಿ. ಸೊ ಎಗೈನ್ ಡ್ರಿಲ್ಲಿಂಗು ಕೂಡ ಆಗ್ತಾ ಇದೆ, ಡ್ರಿಲ್ಲಿಂಗ್ ಟೂಲ್ ಬಿಟ್ ಬರ್ತಾ ಇದೆ, ಡ್ರಿಲ್ಲಿಂಗ್ ಬಿಟ್ಟು. ಸೊ ಡ್ರಿಲ್ಲಿಂಗ್ ಆಪರೇಷನ್ಸ್ ಕೂಡ ಆಗ್ತಾ ಇದೆ. ಸೊ ನೋಡಿ, ಇದು ಒಂದು ಜಾಬ್, ಡ್ರಿಲ್ಲಿಂಗು ಮತ್ತು ಸ್ಟೆಪ್ ಟರ್ನಿಂಗ್ ಆಗಿರುವಂಥ ಜಾಬನ್ನು ಕಂಪ್ಲೀಟ್ ಮಾಡಲಿಕ್ಕೆ ನಾವು ಈ ಒಂದು ಮಿಷಿನನ್ನು ಎನ್ ಸಿ ಮಿಷಿನ್ ಅಥವಾ ಸಿ ಎನ್ ಸಿ ಮಿಷಿನನ್ನು ಯೂಸ್ ಮಾಡಿದ್ದನ್ನು ನೀವು ಚಿತ್ರದಲ್ಲಿ ನೋಡಿದ್ರಿ, ವಿಡಿಯೋವನ್ನು ಗಮನಿಸಿದ್ರಿ. ಸೊ ಇದು ಈ ಸಿ ಎನ್ ಸಿ ಮಿಷಿನಿನ ಕೆಲಸ ಯಾವ ರೀತಿ ಆಗುತ್ತೆ ಅಂತ. ಅಲ್ಲೇನು ಆಪರೇಟರ್ ಇನ್ವಾಲ್ವ್ ಆಗಲೇ ಇಲ್ಲ, ಬಟ್ ಡೇಟಾ ಪ್ರಕಾರ ಅದು ರನ್ ಆಯಿತು, ನಮಗೆ ಜಾಬನ್ನು ಫಿನಿಷ್ ಮಾಡಿ ಕೊಡ್ತು. ಸೊ ನೆಕ್ಸ್ಟು ಈ ಸಿ ಎನ್ ಸಿ ಮಿಷಿನ್ ಏನಿದೆ, ಇದರಲ್ಲಿ ಪ್ರಿನ್ಸಿಪಲ್ ಕಾಂಪೊನೆಂಟ್ಸ್ ಏನೇನು ಬರುತ್ತೆ ನೀವು ಆರ್ಡಿನರಿ ಲೇಥನ್ನು ನೋಡಿದ್ದೀರಾ. ಸೊ ಅಲ್ಲಿ ಚೆಕ್ ಇದೆ, ಇಲ್ಲೂ ಇದೆ, ವರ್ಕ್ ಕೋಡಿಂಗ್ ಡಿವೈಸ್ ಬೇರೆ ಥರ ಇದೆ. ಇಲ್ಲಿ ಟರೆಟ್ ಅಂತ ಬರ್ತದೆ, ಇನ್ಸ್ಟೆಡ್ ಆಫ್ ಕ್ಯಾರೇಜು ಟರೆಟ್ ಇರುತ್ತೆ. ಕ್ಯಾರೇಜ್ ಏನು ಕೆಲಸ ಮಾಡುತ್ತೆ ಆ ಫಂಕ್ಷನನ್ನು ಈ ಟರೆಟ್ ಮಾಡುತ್ತೆ. ಹಾಗೆಯೇ ಟೈರ್ ಸ್ಟಾಕು ಕೂಡ ಇರುತ್ತೆ ಲೆಂತಿ ಜಾಬ್ಗೆ ಸಪೋರ್ಟ್ ಕೊಡಲಿಕ್ಕೆ. ಸೊ ಈ ಒಂದು ಸ್ಲೈಡ್ಸ್ನ ಮೂಮೆಂಟ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಈ ಕಂಪ್ಯೂಟರ್ನ ಯೂಸ್ ಮಾಡಿ ನಾವು ಡೇಟಾವನ್ನು ಬರಿತೀವಿ, ಅದು ಹೆಂಗೆ ವರ್ಕ್ ಆಗುತ್ತೆ ಅಂತಲೂ ಕೂಡ ಗೊತ್ತಾಯಿತು. ಸೊ ನಾವು ಯಾವುದೇ ಒಂದು ಎನ್ ಸಿ ಮಿಷಿನ್ ಅಥವಾ ಸಿ ಎನ್ ಸಿ ತೊಗೊಂಡ್ರೆ ಅದರಲ್ಲಿ ಪ್ರಿನ್ಸಿಪಲ್ ಪಾರ್ಟ್ಸ್ಗಳು ಏನಿರುತ್ತೆ ಅಂತೇಳ್ಬಿಟ್ಟು ನೋಡೋಣ. ನೋಡಿ, ಈ ಮೂರು ಭಾಗಗಳಿರುತ್ತೆ. ಒಂದು ಇನ್ಪುಟ್ ಸೆಕ್ಷನ್ ಅಂತ ಕರಿತೀವಿ ಅದನ್ನ, ಇದು ಇನ್ಪುಟ್ ಸೆಕ್ಷನ್. ಅಲ್ಲಿ ನಾವು ಪಾರ್ಟ್ ಪ್ರೋಗ್ರಾಮ್ಗಳನ್ನು ರೆಡಿ ಮಾಡ್ತೀವಿ ಅಕಾರ್ಡಿಂಗ್ ಟು ದ ಜಾಬ್. ಜಾಬಿನ ಡೈಮೆನ್ಷನ್ಸ್ ಏನಿರುತ್ತೆ, ಶೇಪ್ ಏನಿರುತ್ತೆ, ಅದರ ಪ್ರಕಾರ ನಾವು ಇಲ್ಲಿ ಪಾರ್ಟ್ ಪ್ರೋಗ್ರಾಮನ್ನು ರೆಡಿ ಮಾಡ್ತೀವಿ. ಆ ಭಾಗವನ್ನು ನಾವು ಇನ್ಪುಟ್ ಸೆಕ್ಷನ್, ಫೀಡ್ ಮಾಡೋದು ಅಥವಾ ಪ್ರೋಗ್ರಾಮ್ ಬರೆಯುವಂಥ ಸೆಕ್ಷನ್ ಅಂತ ಹೇಳ್ತೇವೆ. ನೆಕ್ಸ್ಟು ಮಿಷಿನ್ ಕಂಟ್ರೋಲ್ ಯೂನಿಟ್ ಅಂತ ಬರ್ತದೆ. ಸೊ ಆ್ಯಸ್ ಇಟ್ಸ್ ನೇಮ್ ಇಂಡಿಕೇಟ್ಸ್, ದಿಸ್ ವಿಲ್ ಕಂಟ್ರೋಲ್ ದ ಮೂಮೆಂಟ್ ಆಫ್ ದ ಮಿಷಿನ್ ಟೂಲ್, ರೈಟ್. ಸೊ ಇದು ಮಿಷಿನ್ ಕಂಟ್ರೋಲ್ ಯೂನಿಟು, ಅದಾದಮೇಲೆ ಮಿಷಿನ್ ಟೂಲ್ ಅಂತ ಬರ್ತದೆ. ಸೊ ಈ ಮಿಷಿನ್ ಟೂಲ್ ಏನಿದೆಯಲ್ಲ ಅದು ಇದೆ ಇಲ್ಲಿ, ಏನು ನೋಡ್ತಾ ಇದ್ದೀರಲ್ಲ, ಇದನ್ನು ನಾವು ಮಿಷಿನ್ ಟೂಲ್ ಅಂತ ಕರಿತೀವಿ. ಸೊ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಮಿಷಿನ್ ಕಂಟ್ರೋಲ್ ಯೂನಿಟ್ ಇರುತ್ತೆ. ಆ ಕಂಟ್ರೋಲ್ ಯೂನಿಟ್ಗೆ ಇನ್ಸ್ಟ್ರಕ್ಷನ್ಸ್ ಬಂದು ನಾವು ಕೊಡುವಂತಹ ಪ್ರೋಗ್ರಾಮ್ ಆಗಿರುತ್ತೆ, ಅದನ್ನು ನಾವು ಇನ್ಪುಟ್ ಸೆಕ್ಷನ್ ಅಂತ ಕರಿತೀವಿ. ಇವು ಯಾವುದೇ ಒಂದು ಎನ್ ಸಿ ಅಥವಾ ಸಿ ಎನ್ ಸಿ ಮಷಿನ್ಗಳ ಮೇನ್ ಕಾಂಪೊನೆಂಟ್ಗಳು. ಓಕೆ, ಸೊ ಇಲ್ಲಿ ಪ್ರೋಗ್ರಾಮ್ ಆಫ್ ಇನ್ಸ್ಟ್ರಕ್ಷನ್ ಅಥವಾ ಇನ್ಪುಟ್ ಸೆಕ್ಷನಲ್ಲಿ ಏನಾಗುತ್ತೆ ನೋಡಿ. ಇಲ್ಲಿ ಪ್ರೋಗ್ರಾಮ್ ಆಫ್ ಇನ್ಸ್ಟ್ರಕ್ಷನ್ ಈಸ್ ದ ಡೀಟೇಲ್ಡ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಫಾರ್ ಪ್ರೊಡ್ಯೂಸಿಂಗ್ ಎ ಕಾಂಪೊನೆಂಟ್ ಬೈ ದ ಎನ್ ಸಿ ಆರ್ ಸಿ ಎನ್ ಸಿ ಮಿಷಿನ್. ಈ ಪ್ರೋಗ್ರಾಮ್ ಆಫ್ ಇನ್ಸ್ಟ್ರಕ್ಷನ್ಸ್ ಏನಿರುತ್ತೆ ಅದು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಸೊ ಇಲ್ಲಿ ಏನು ಪ್ರೋಗ್ರಾಮ್ ಇದೆಯಲ್ಲ, ಇನ್ಸ್ಟ್ರಕ್ಷನ್ಸ್ ಇದೆಯಲ್ಲ, ಸೊ ಇದನ್ನು ನಾವು ಒಂದೊಂದು ಇನ್ಸ್ಟ್ರಕ್ಷನ್ ಅಂತ ಕರಿತೀವಿ. ಸಿ ಆರ್ ಜಿ ಫಿಫ್ಟಿ ಎಸ್ 3000 ಇದೆಯಲ್ಲ, ಇದು ಒಂದು ಇನ್ಸ್ಟ್ರಕ್ಷನ್ನು, ಇದು ಒಂದು ಇನ್ಸ್ಟ್ರಕ್ಷನ್ನು, ಹಾಗೆಯೇ ಇದು ಒಂದೊಂದು ಇನ್ಸ್ಟ್ರಕ್ಷನ್. ಈ ಇನ್ಸ್ಟ್ರಕ್ಷನ್ಗಳ ಸೆಟ್ ಇದೆಯಲ್ಲ, ದಟ್ ಸೆಟ್ ಈಸ್ ಕಾಲ್ಡ್ ಆಸ್ ಗ್ರೂಪ್ ಪ್ರೋಗ್ರಾಮ್, ರೈಟ್. ಸೊ ಪ್ರೋಗ್ರಾಮ್ ಇಸ್ ದ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಆರ್ ಸೆಟ್ ಆಫ್ ಪ್ರೋಗ್ರಾಮ್. ಓಕೆ, ಪ್ರೋಗ್ರಾಮ್ ಇಸ್ ದ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಆರ್ ಗ್ರೂಪ್ ಆಫ್ ಇನ್ಸ್ಟ್ರಕ್ಷನ್. ಇನ್ಸ್ಟ್ರಕ್ಷನ್ಗಳ ಸೆಟ್ಟನ್ನು ಅಥವಾ ಇನ್ಸ್ಟ್ರಕ್ಷನ್ಗಳ ಗುಂಪನ್ನು ನಾವು ಪ್ರೋಗ್ರಾಮ್ ಆಫ್ ಇನ್ಸ್ಟ್ರಕ್ಷನ್ ಅಂತ ಕರಿತೀವಿ. ಸೊ ದಿಸ್ ಇನ್ಸ್ಟ್ರಕ್ಷನ್ ಈಸ್ ಫಾರ್ ಪ್ರೊಡ್ಯೂಸಿಂಗ್ ಎ ಕಾಂಪೊನೆಂಟ್. ಸೊ ಇಲ್ಲೇನು ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಇದೆ, ದಟ್ ಇನ್ಸ್ಟ್ರಕ್ಷನ್ ಇಸ್ ಫಾರ್ ಪ್ರೊಡ್ಯೂಸಿಂಗ್ ಎ ರಿಕ್ವೈರ್ಡ್ ಕಾಂಪೊನೆಂಟ್. ಸೊ ದಿಸ್ ಇನ್ಸ್ಟ್ರಕ್ಷನ್ ವಿಲ್ ಡಿಪೆಂಡ್ಸ್ ಅಪಾನ್ ದ ಸೈಜ್ ಆಫ್ ದ ವರ್ಕ್ ಪೀಸ್ ಅಂಡ್ ಶೇಪ್ ಆಫ್ ದ ವರ್ಕ್ ಪೀಸ್. ಅಕಾರ್ಡಿಂಗ್ ಟು ದ ಶೇಪ್, ಅಕಾರ್ಡಿಂಗ್ ಟು ದ ಆಪರೇಷನ್ಸ್, ವಿ ವಿಲ್ ಪ್ರಿಪೇರ್ ದ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಆರ್ ಪ್ರೋಗ್ರಾಮ್, ರೈಟ್. ಸೊ ಈ ಪ್ರೋಗ್ರಾಮನ್ನು ರೆಡಿ ಮಾಡಿ ರೆಡಿ ಮಾಡುವಂಥ ಭಾಗ ಅಥವಾ ರೆಡಿ ಮಾಡಿ ಫೀಡ್ ಮಾಡುವಂಥ
ಮಿಷಿನಿನ ಪಾರ್ಟ್ ಏನಿದೆ ಅದನ್ನು ಇನ್ಪುಟ್ ಸೆಕ್ಷನ್ ಅಂತ ಕರಿತೀವಿ. ಓಕೆ, ಇನ್ಪುಟ್ ಸೆಕ್ಷನಲ್ಲಿ ಏನು ಮಾಡ್ತೀವಿ, ಬೇಕಾಗಿರುವಂಥ ಪ್ರೋಗ್ರಾಮ್ಗಳನ್ನು ಬರಿತೀವಿ, ಮತ್ತು ಬೇಕಾಗಿರುವಂಥ ಪ್ರೋಗ್ರಾಮ್ಗಳನ್ನು ಅದು ಎನ್ ಸಿ ಮಿಷಿನ್ ಆದರೆ ಹೊರಗಡೆಯಿಂದ ಪ್ರಿಪೇರ್ ಮಾಡಿ ನಾವು ಅಲ್ಲಿಗೆ ಫೀಡ್ ಮಾಡ್ತೀವಿ. ಆ ಒಂದು ಸೆಕ್ಷನನ್ನು ನಾವು ಇನ್ಪುಟ್ ಸೆಕ್ಷನ್ ಅಥವಾ ಪ್ರೋಗ್ರಾಮ್ ಆಫ್ ಇನ್ಸ್ಟ್ರಕ್ಷನ್ ಸೆಕ್ಷನ್ ಅಂತ ಹೇಳ್ತೇವೆ. ಹಾಗೆಯೇ ಈ ಮಿಷಿನ್ ಕಂಟ್ರೋಲ್ ಯೂನಿಟ್ ಏನಿದೆ, ಇದು ಎರಡನೇ ಭಾಗ ಏನಿದೆ, ಇದು ಮಿಷಿನ್ ಕಂಟ್ರೋಲ್ ಯೂನಿಟ್. ಆ್ಯಸ್ ಇಟ್ಸ್ ನೇಮ್ ಇಂಡಿಕೇಟ್, ದಿಸ್ ಪಾರ್ಟ್ ವಿಲ್ ಕಂಟ್ರೋಲ್ ದ ಮೂಮೆಂಟ್ ಆಫ್ ದ ಮಷೀನ್. ಸೊ ಮಿಷಿನಿನ ಎಲ್ಲ ಮೂಮೆಂಟನ್ನು ಕಂಟ್ರೋಲ್ ಮಾಡುವಂಥ ಭಾಗ ಏನಿದೆಯಲ್ಲ ಅದನ್ನು ನಾವು ಮಿಷಿನ್ ಕಂಟ್ರೋಲ್ ಯೂನಿಟ್ ಅಂತ ಕರಿತೀವಿ. ಸೊ ಈ ಕಂಟ್ರೋಲ್ ಯೂನಿಟ್ ಏನಿದೆಯಲ್ಲ, ಇದು ಇದರ ಒಳಗಡೆ ಒಂದು ಕಂಟ್ರೋಲ್ ಯೂನಿಟ್ ಇರುತ್ತೆ. ಅದೇನು ಮಾಡುತ್ತೆ, ನಾವು ಒಂದ್ಸರಿ ಮಿಷಿನನ್ನು ಸ್ಟಾರ್ಟ್ ಮಾಡಿ ಸೈಕಲ್ ಸ್ಟಾರ್ಟ್ ಮಾಡಿದಾಗ ಏನು ಪ್ರೋಗ್ರಾಮ್ ಬರ್ತಿರ್ತೀವಿ ಅದೆಲ್ಲವೂ ಕೂಡ ಮಿಷಿನ್ ಕಂಟ್ರೋಲ್ ಯೂನಿಟ್ಗೆ ಹೋಗುತ್ತೆ. ಸೊ ಮಿಷಿನ್ ಕಂಟ್ರೋಲ್ ಯೂನಿಟಲ್ಲಿ ಫೆಸಿಲಿಟೀಸ್ ಇರುತ್ತೆ, ದೋಸ್ ಫೆಸಿಲಿಟೀಸ್ ವಿಲ್ ರೀಡ್ ದ ಇನ್ಸ್ಟ್ರಕ್ಷನ್ಸ್ ಫ್ರಮ್ ದ ಇನ್ಪುಟ್ ಸೆಕ್ಷನ್ ಆ್ಯಂಡ್ ದೇ ವಿಲ್ ಕನ್ವರ್ಟ್ ದ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಅಕಾರ್ಡಿಂಗ್ ಟು ದ ಇನ್ಸ್ಟ್ರಕ್ಷನ್ ಇಟ್ ರಿಸೀವ್ಸ್. ಸೊ ಇನ್ಪುಟ್ ಸೆಕ್ಷನಿಂದ ಏನು ಇನ್ಸ್ಟ್ರಕ್ಷನ್ಸನ್ನು ರಿಸೀವ್ ಮಾಡುತ್ತೆ ಮಿಷಿನ್ ಕಂಟ್ರೋಲ್ ಯೂನಿಟು, ಆ ಎಲ್ಲ ಇನ್ಸ್ಟ್ರಕ್ಷನ್ಸನ್ನು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಕನ್ವರ್ಟ್ ಮಾಡುವುದರ ಜೊತೆಗೆ ಬೈ ಯೂಸಿಂಗ್ ಡಿಫ್ರೆಂಟ್ ಕೇಬಲ್ಸ್ ಆರ್ ಡೇಟಾ ಮೋಡ್ ಇಟ್ ವಿಲ್ ಟ್ರಾನ್ಸ್ಫರ್ ದ ಡೇಟಾ ಟು ದ ಮಿಷಿನ್ ಟೂಲ್. ಸೊ ಇದು ಏನು ಇನ್ಸ್ಟ್ರಕ್ಷನ್ ರಿಸೀವ್ ಮಾಡುತ್ತೆ, ಎಲೆಕ್ಟ್ರಿಕಲ್ ಸಿಗ್ನಲ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ, ಕರೆಸ್ಪಾಂಡಿಂಗ್ ಟು ದ ಡೇಟಾ ಅದಕ್ಕಿರುವಂತಹ ಚಾನಲ್ಗಳ ಮೂಲಕ ಎಲೆಕ್ಟ್ರಿಕಲ್ ಸಿಗ್ನಲ್ಸನ್ನು ಮಿಷಿನ್ ಟೂಲ್ಗೆ ಕಳಿಸಿ ಮಿಷಿನ್ ಟೂಲಲ್ಲಿರುವಂಥ ಸ್ಲೈಡ್ಗಳು, ಅದು ಸ್ಪಿಂಡ್ಲ್ ಸ್ಪೀಡ್ಗೆ ಇನ್ಸ್ಟ್ರಕ್ಷನ್ಸ್ ಇದ್ದರೆ ಸ್ಪಿಂಡ್ಲ್ ಸ್ಪೀಡ್ ಮೋಟ್ರಿಗೆ ಇನ್ಸ್ಟ್ರಕ್ಷನ್ ಬರುತ್ತೆ, ಆ ಮೋಟ್ರ್ ರೊಟೇಟ್ ಆಗುತ್ತೆ ಅಕಾರ್ಡಿಂಗ್ ಟು ದ ಡೈರೆಕ್ಷನ್ ಆ್ಯಂಡ್ ಅಕಾರ್ಡಿಂಗ್ ಟು ದ ಆರ್ ಪಿ ಎಮ್. ಅದೇ ರೀತಿ ಸ್ಲೈಡ್ ಮೂಮೆಂಟ್ಗೆ ಇನ್ಸ್ಟ್ರಕ್ಷನ್ಸ್ ಇದ್ದರೆ ಎಕ್ಸು ಮತ್ತು ಜೆಡ್ಗೆ ಇನ್ಸ್ಟ್ರಕ್ಷನ್ಸ್ ಇದ್ದರೆ ಕರೆಸ್ಪಾಂಡಿಂಗ್ ಮೋಟರ್ಸ್ಗಳಿಗೆ ಇನ್ಸ್ಟ್ರಕ್ಷನ್ಸ್ ಬರುತ್ತೆ, ಅದ್ರ ಪ್ರಕಾರ ಮಿಷಿನ್ ಮೂಮೆಂಟನ್ನು ಮಾಡಿ ವರ್ಕ್ ಪೀಸ್ ಮೇಲೆ ನಮಗೆ ಜಾಬನ್ನು ಮಾಡಿಕೊಡ್ತದೆ. ಸೊ ಮಿಷಿನ್ ಕಂಟ್ರೋಲ್ ಯೂನಿಟ್ ಏನು ಮಾಡ್ತದೆ, ಇಟ್ ಕನ್ವರ್ಟ್ಸ್ ದ ಗ್ರೂಪ್ ಆಫ್ ಇನ್ಸ್ಟ್ರಕ್ಷನ್ಸ್ ಆಸ್ ಇನ್ ಎಲೆಕ್ಟ್ರಿಕಲ್ ಸಿಗ್ನಲ್ ಆ್ಯಂಡ್ ಇಟ್ ವಿಲ್ ಸೆಂಡ್ ಟು ದ ಮಿಷಿನ್. ಸೊ ಇಟ್ ಈಸ್ ಎನ್ ಇಂಟಿಗ್ರಲ್ ಪಾರ್ಟ್ ಆಫ್ ಎನಿ ಸೊ ಎನ್ ಇ ಸಿ ಎನ್ ಸಿ ಆರ್ ಎನ್ ಸಿ ಮಿಷಿನ್ಸ್. ಸೊ ಈ ಮಿಷಿನ್ ಕಂಟ್ರೋಲ್ ಯೂನಿಟ್ ಏನಿದೆಯಲ್ಲ, ಪ್ರತಿ ಎನ್ ಸಿ ಮಿಷಿನ್ ಮತ್ತು ಸಿ ಎನ್ ಸಿಲಿ ಇದ್ದೇ ಇರುತ್ತೆ, ಅದೊಂದು ಇಂಟಿಗ್ರಲ್ ಪಾರ್ಟು. ಅದೇನು ಮಾಡುತ್ತೆ, ಇಟ್ ಕನ್ವರ್ಟ್ಸ್ ಪ್ರೋಗ್ರಾಮ್ ಆಫ್ ಇನ್ಸ್ಟ್ರಕ್ಷನ್ಸ್ ಇನ್ ಟು ಕಂಟ್ರೋಲ್ ಸಿಗ್ನಲ್ಸ್ ಆರ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್. ಅದು ಇದು ಅದೇ ಅದು ಎಲ್ಲ ಪ್ರೋಗ್ರಾಮ್ಗಳನ್ನು ಸಿಗ್ನಲ್ಸಾಗಿ ಕನ್ವರ್ಟ್ ಮಾಡಿ ಆ ಒಂದು ಸ್ಲೈಡ್ಸ್ಗೆ ಸ್ಲೈಡ್ ಮೋಟರ್ಗಳಿಗೆ ಕಳಿಸ್ಕೊಟ್ಟು ನಮಗೆ ಕೆಲಸವನ್ನು ಮಾಡುತ್ತೆ. ಈ ಲಾಸ್ಟ್ ಪಾರ್ಟ್ ಇದೆಯಲ್ಲ, ಇದು ಔಟ್ಪುಟ್ ಸೆಕ್ಷನ್. ಅಂದರೆ ನಾವು ಇಲ್ಲಿ ಏನು ಬರಿತೀವಿ ಅದರ ಫಲಿ ಔಟ್ಪುಟ್ಟು ಇಲ್ಲಿ ಗೊತ್ತಾಗುತ್ತೆ. ಅಂದರೆ ಏನು ಪ್ರೋಗ್ರಾಮ್ ಬರ್ತಿದ್ದೀವಿ ಇಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ, ಎಕ್ಸಿಕ್ಯೂಟ್ ಆಗಿ ನಮಗೆ ಜಾಬ್ಗಳನ್ನು ಪ್ರೊಡ್ಯೂಸ್ ಮಾಡುವಂಥ ಕೆಲಸ ಈ ಭಾಗದಲ್ಲಾಗುತ್ತೆ. ಸೊ ಈ ಮಿಷಿನ್ ಟೂಲ್ ಏನಿದೆಯಲ್ಲ, ಇದು ನಾರ್ಮಲಿ ಇರುವಂಥ ಜನರಲ್ ಇರುವಂಥ ಮಿಷಿನ್ ಟೂಲೇ. ಬಟ್ ಈ ಮಿಷಿನ್ ಟೂಲ್ನ ಮೂಮೆಂಟ್ಸ್ ಕಂಟ್ರೋಲ್ ಮಾಡಲಿಕ್ಕೆ ಡಿಫ್ರೆಂಟ್ ಸ್ಕ್ರೂ ರಾಡ್ ಇರುತ್ತೆ, ಅದು ಬಾಲ್ ಸ್ಕ್ರೂ ರಾಡ್ ಇರುತ್ತೆ. ಬಾಲ್ ಸ್ಕ್ರೂ ರಾಡ್ಗೆ ಪ್ರತಿ ಒಂದಕ್ಕೂ ಕೂಡ ಸರ್ವೋ ಮೋಟರ್ಗಳು ಫಿಕ್ಸ್ ಆಗಿರುತ್ತೆ. ಆ ಸರ್ವೋ ಮೋಟರ್ಗಳಿಗೆ ಮಿಷಿನ್ ಕಂಟ್ರೋಲ್ ಯೂನಿಟಿಂದ ಕೇಬಲ್ ಇರುತ್ತೆ, ಅಲ್ಲಿಂದ ಸಿಗ್ನಲ್ ಬಂದಂಗೆ ಆ ಸ್ಲೈಡ್ಗಳಿಗೆ ಸಿಗ್ನಲ್ ಬಂದಂಗೆ ಆ ಮೋಟರ್ಗಳು ಆಕ್ಟಿವೇಟ್ ಆಗಿ ಸ್ಕ್ರೂರ ರೊಟೇಟ್ ಮಾಡಿ ಆ ಕರೆಸ್ಪಾಂಡಿಂಗ್ ಸ್ಲೈಡ್ಗಳನ್ನು ಮೂಮೆಂಟ್ಸ್ ಮಾಡಿ ನಮಗೆ ಜಾಬ್ಗಳು ಆಗುತ್ತೆ. ಸೊ ದಿಸ್ ಮಿಷಿನ್ ಟೂಲ್ ಈಸ್ ಯೂಸ್ಡ್ ಟು ಅಂದರೆ ದಟ್ ಮೀನ್ಸ್ ಇಟ್ ರಿಸೀವ್ಸ್ ದ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಫ್ರಮ್ ದ ಕಂಟ್ರೋಲರ್. ಅಕಾರ್ಡಿಂಗ್ ಟು ದಟ್ ಮಿಷಿನ್ ಟೂಲ್ ಎಕ್ಸಿಕ್ಯೂಟ್ಸ್ ವೇರಿಯಸ್ ಸ್ಲೈಡ್ಸ್ ಮೂಮೆಂಟ್ಸ್ ಆ್ಯಂಡ್ ಸ್ಪಿಂಡಲ್ ರೊಟೇಷನ್ ಟು ಮ್ಯಾನುಫ್ಯಾಕ್ಚರ್ ಎ ಕಾಂಪೊನೆಂಟ್. ಏನು ಮಿಷಿನ್ ಕಂಟ್ರೋಲ್ ಯೂನಿಟಿಂದ ಸಿಗ್ನಲ್ ರಿಸೀವ್ ಮಾಡುತ್ತೆ ಅದ್ರ ಪ್ರಕಾರ ಇದು ಆಕ್ಟಿವೇಟ್ ಮಾಡಿ ನಮಗೆ ಔಟ್ಪುಟನ್ನು ಕೊಡುತ್ತೆ. ಸೊ ಇದು ಮಿಷಿನ್ ಟೂಲ್ ಮತ್ತು ಸಿ ಎನ್ ಸಿಯ ಔಟ್ಪುಟ್ ಸೆಕ್ಷನ್. ಓಕೆ, ಸೊ ಇವಿಷ್ಟು ಇವತ್ತಿನ ತರಗತಿಯ ವಿಷಯಗಳು. ಏನೇನು ತಿಳಿಸ್ಕೊಟ್ಟಿದ್ದೀನಿ ನಾನು, ಎನ್ ಸಿ ಮಿಷಿನ್ ಅಂದ್ರೇನು, ಸಿ ಎನ್ ಸಿ ಮಿಷಿನ್ ಅಂದ್ರೇನು, ಮತ್ತು ಎನ್ ಸಿ ಮತ್ತು ಸಿ ಎನ್ ಸಿನಲ್ಲಿ ಯಾವ್ಯಾವ ಭಾಗಗಳು ಬರ್ತದೆ, ಪ್ರಿನ್ಸಿಪಲ್ ಕಾಂಪನೆಂಟ್ಸ್ ಯಾವ್ದಿದೆ, ಮತ್ತು ಪ್ರತಿ ಭಾಗದ್ದು ಏನೇನು ಜವಾಬ್ದಾರಿ, ಯಾವ ರೀತಿ ಅವು ಕೆಲಸವನ್ನು ಮಾಡಿ ನಮಗೆ ಜಾಬನ್ನು ಪ್ರೊಡ್ಯೂಸ್ ಮಾಡ್ತೇವೆ, ಜಾಬನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಸಹಾಯ ಮಾಡ್ತವೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವಿಷ್ಟು ಈ ತರಗತಿ ವಿಷಯಗಳು. ನನ್ನ ಈ ಒಂದು ತರಗತಿಯನ್ನು ಕೇಳಿದ್ದಕ್ಕೋಸ್ಕರ ತಮಗೆಲ್ಲರಿಗೂ ಧನ್ಯವಾದಗಳಂತಲೂ ಅರ್ಪಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.